ಹಲೋ ಶರಣ ಶರಣ ಅಂತ ಯಾರು ಮಾತಾಡು? ನಾನು ಸತ್ಯಕ್ಕ ಅಂತ ಹೇಳಿ. ಹಾ 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 ಹೇಳಿ ಅಕ್ಕ. ಇವ್ರದ್ದು ನಡೆದಿರೋ ಘಟನೆ ಎಲ್ಲ ಸುಳ್ಳು ಹಾಗೆ ಹೀಗೆ ಅಂತ ಕೆಲವೊಬ್ರು ಅವ್ರ ಪರವಾಗಿ ಮಾತಾಡ್ತಾರೆ, ಬಟ್ ಅವ್ರ ಹತ್ರ ಇದ್ದ ಹೆಣ್ಮಕ್ಳಿಗೆ ಗೊತ್ತವ್ರೆ ಅಂತ ಅಲ್ಲ ಪಂಗ್ರು ಅಂತ. ನಾನು ಬೆಳಗಾವಿಯಿಂದ ಮಾತಾಡ್ತಾ ಇರೋದ್ರಿ. ಇಲ್ಲಮ್ಮ, ನಾನು ಈಗ ನಾ 6-7 ವರ್ಷದಿಂದ ಒಬ್ಬರಿಂದ ತಿಳ್ಕೊಂಡಿದ್ದೆ. ಅದು ಯಾವ ಪುರಾವೆ ಇಲ್ಲ, ನಾವು ಹೆಂಗೆ ಹೇಳೋಕ್ಕಾಗತ್ತೆ? ಅವ್ರು ಒಬ್ಬರೇ ಅಲ್ಲ, ಅವ್ರ ಸಮುದಾಯದಿಂದ ಎಷ್ಟು ಜನ ಇದಾರಲ್ಲ, ಎಲ್ಲರು ಮಠ ಜಾತಿ ಒಂದು ಮಠ ಪೀಠ ಗುರು ಮಾಡಿದ್ರು ಅಷ್ಟು ಹಾಗೆ ಇದಾರಕ್ಕ ಅವರು. ಹೌದಾ? ಯಾಕಂದ್ರೆ ನಾನು ಬಸವಕಲ್ಯಾಣ ಅಕ್ಕನಗಮ್ಮ ಗವಲಿದ್ದಾಗ ಚಿತ್ರದುರ್ಗದಿಂದ ಅಲ್ಲಿ ಹುಡುಗಿಯರು ಕಳಿಸಿದ್ರು. ಆ ಹುಡುಗಿಯರೆಲ್ಲ ಅದನ್ನೇ ಹೇಳೋರು. ಏನ್ ಪ್ರಭಾವಿ ಸ್ವಾಮಿಗಳು ಮತ್ತೆ ಅವ್ರ ಮೇಲೆ ಏನು ಇದು ಮಾಡಕ್ಕ ಅಂತೇಳಿ ಸಿರಿಸಿಯಲ್ಲಿ ಒಬ್ಳು ಸಾಧಕಿ ನಿಟ್ಟಿದ್ರು ಅವರು. ಹೌದು, ಹೆಸರು ಕೇಳಿ ನಮ್ಮ ನಿವೇದಿತಾ ಹೆಣ್ಮಗಳ ಹೆಸರು ಕೇಳಿನಿ. ಅವಾಗ ಏನು ಪತ್ರಿಕೆಯಲ್ಲಿ ಬಂದಿತ್ತಂತ ಹೇಳ್ತಿದ್ರು ಕೆಲವರು. ಕೇಳ್ತಿದ್ರಲ್ಲ, ಬಟ್ ಅದು ಅವಳು ಪ್ರೆಗ್ನೆಂಟ್ ಇದ್ಲು. ಸ್ವಾಮಿಗಳು ಆಸ್ಟ್ರೇಲಿಯಾ ಫಾರಿನ್ ಮುಗಿಸಿ ಬರೋದ್ರೊಳಗೆ ಅವಳಿಗೆ ಮದುವೆ ಮಾಡಿ ದಾವಣಗೆರೆಯಲ್ಲಿ ಅವಳಿಗೆ ಮದುವೆ ಮಾಡಿಸಿ ಬಂದ ನೆಚ್ಚರು ಮಠದ ಸ್ವಾಮಿಗಳ ಅವ್ರಿಗೆ ಮದುವೆ ಮಾಡಿಕೊಟ್ರಕ್ಕಿನ್ನ 40 ಲಕ್ಷ ರೂಪಾಯಿ ಕೊಟ್ಟು ತಮ್ದೆಲ್ಲ ಮುಚ್ಚಾಕೋಸ್ಕರ ಮಾಡಿದ್ದಾರೆ. 40 ಲಕ್ಷ ರೂಪಾಯಿ ಮನೆ ಕಾರು ಅವ್ರಿಗೆ ತಿಂಗಳ ತಿಂಗಳ ಅವಕ್ಕೆ ಅಕೌಂಟಿಗೆ ಇಷ್ಟಿಷ್ಟು ಅಮೌಂಟ್ ಅಂತ ಹೋಗ್ಬೇಕು. ಮತ್ತೆ ಕವಳ ಉತ್ತರಾಧಿಕಾರಿ ಮಾಡಿದ್ರಿ ಅವರು. ಅಲ್ಲಿ ಹೆಂಗಿರುತ್ತೆ, ಹೆಣ್ಮಕ್ಳನ್ನ ಜಾಸ್ತಿ ಇದನ್ನ ಕೇರ್ ಮಾಡದಿರೋ ಏನಿರ್ತಾವಲ್ಲ ಫ್ಯಾಮಿಲಿ, ಆ ತರ ಹುಡುಗಿಯರು ಮಾತ್ರ ಅವ್ರ ಹಂಗ ನಡ್ಕೋತಾರ. ನಾನು 18 ವರ್ಷ ಅನುಭವ ಇದೆ ನನಗೆ ಆಶ್ರಮಗಳದ್ದು. ನೀವು ಅಲ್ಲಿ ಎಷ್ಟು ವರ್ಷ ಇದ್ರಮ್ಮ ಅಲ್ಲಿ? ನಾನು ಅಲ್ಲಿ ಹೋಗ್ಲಿಲ್ಲ, ಬಟ್ ಹೋಗಿ ಬಂದು ಮಾಡಿದ್ವಿ. ದೂರದಿಂದ ನಿವೇದಿತಾ ಸುಬ್ರತಾಯಿ ಅವರು ಸತ್ಯಕ್ಕ ಬಸವ ಕಲ್ಯಾಣದಲ್ಲಿ ಸತ್ಯಕ್ಕ ಇದಾರೆ, ಸುಬ್ರತಾಯಿ ಅಂತ ಇನ್ನೊಬ್ರು ಇದಾರೆ. ಸುಬ್ರತಾಯಿ ಇವರು ನಮ್ಮ ಬಸವಾನಂದ ಸ್ವಾಮೀಜಿ ಹತ್ರ ಇದ್ದಾರೆ ಲಪ್ಪಂಗ್ರು ಅವರೇ. ಹೌದಾ? ಸುಬ್ರತಾಯಿ ಅವ್ರು ಕೂಡ ಹಾಗೇನ? ಸುಗುಣತಾಯಿ ಅವರು ಅವರೇ. ಅವರೆಲ್ಲ ಹಿಂಗ ಅವ್ರ ಗುರುಗಳದು ನಮ್ ಗುರುಗಳು ನಮ್ ಗುರುಗಳು ಅವರು ಅಂತ ಹೇಳ್ತಿದ್ರು ಎಲ್ಲರೂ ಅವರೇ. ಇದು ಬಸ್ತಾ ಕೇಳಕತ್ತಿ ನಮ್ಮ ನಿಮ್ ಬಾಯಲ್ಲೇ, ನಾನು ಅಷ್ಟೊಂದಿಲ್ಲ. ಅವರು ಹಿಂಗ ಊಹಪ್ಪ ಅಂತ ಹೇಳ್ತಿದ್ರು ಏನೋ ನಾವು ಹೇಳ್ತಾರೆ. ಈಗ ನೋಡ್ರಿ ಬಸವಾನಂದ್ರನಿಂದ ಹಿಡ್ಕೊಂಡು ಎಲ್ರು ಅವರೇ ಇದಾರೆ, ಯಾರು ನ್ಯಾಯವಾಗಿಲ್ಲ, ಯಾರು ನಿಯತ್ತಿಂದ ಇಲ್ಲ. ಹೌದಲ್ಲ ನೋಡ್ರಿ ಮತ್ತೆ. ನಾವು ಬಸವಾನಂದ ಸಂಪರ್ಕ ಬಾಳ ಇದ್ದು ಬಾಳ ಚಲೋ ಅಂತ ಹೇಳಿ ಕಣ್ಣಿಲ್ಲ ಅಂತ ಹೇಳಿ ಕುಂಟ್ರು 8 ಬುದ್ಧಿ ಅಂದ್ರೆ ಕುರುಡೋರ್ಗೆ 16 ಬುದ್ಧಿ. ಅದೇ ಅಂದ್ರೆ ಇತ್ತೀಚೆಗೆ ಅವ್ರು ಸ್ವಲ್ಪ ಕೆಲವು ಮೆಸೇಜ್ಗಳು ಅಲ್ಲಿ ಆ ಸಂಘಟನೆ ಈ ಸಂಘಟನೆ ಒಂದಕ್ಕೆ ಬದ್ಧತೆ ಇರ್ತಿದ್ದಿಲ್ಲ ಅವರು ಲಿಂಗಾಯತ ಧರ್ಮಕ್ಕೆ. ಯಾಕದಕ್ಕೆ ಇವರೆಲ್ಲ ಒಂದ್ ಕಡೆ ರಾಜಕೀಯ ಮಾಡ್ತಿದ್ದಂಗ ಅದಾರ ಅಂತೇಳಿ ಅವ್ರನ್ನೆಲ್ಲ ವಾಟ್ಸಪ್ ಬ್ಲಾಕ್ ಮಾಡ್ಬಿಟ್ನಮ್ಮ ನಾನು. ಯಾರು ಬರೋಬ್ಬರ ಇಲ್ಲಕ್ಕ, ನನಗೆ ಎಲ್ಲರನ್ನು ಬಿಟ್ಟು ಎಲ್ಲ ನಾನು ಎಲ್ಲ ಪ್ರವಚನ ಅಲ್ಲಿ ಇಲ್ಲಿ ಹೋಗ್ತಿದ್ದೆ. ಈಗ 3 ವರ್ಷದಿಂದ ಎಲ್ಲರೂ ಕಟ್ ಮಾಡಿಬಿಟ್ಟಿದ್ದೀನಿ. ಹೌದಲ್ಲ, ಬೇಡಮ್ಮ ನಾವು ನಿಯತ್ತಿನಿಂದ ಒಂದು ಬಸವಣ್ಣನ ತತ್ವಕ್ಕೆ ಬದ್ಧರಾಗಿ ಜೀವನ ಮಾಡಿ ಬಡವರಾಗಿ ನಾವು ಕೂಲಿ ಮಾಡ್ಕೊಂಡ್ರು ಚಿಂತೆ ಇಲ್ಲ. ಇಂಥ ಹೊಲಸು ದಂಡೆಗೆ ಇಳಿಯೋದು ಬೇಡ ನಮಗೆ. ಭಾಳ ಲಪ್ಪ ಎಲ್ಲ ಬಸಮೃತ್ಯುಂಜಯ ಸ್ವಾಮಿ ಕೂಡಲ್ ಸಂಗಮದಲ್ಲಿ ಇವರತ್ತು ಲಪ್ಪಂಗ್ರಲ್ಲಿ ಲಪ್ಪಂಗ್ರ ವಚನ ಅಂದ್ರು ಅವ್ರೆ. ಸಮುದಾಯದವ್ರೆ ನಂಬಿಕೆ ಚೌಡ ಏನ್ ಮಾಡಿದಾರೆ ಅವರು, ಅಪ್ಪದವ್ರು ಅವ್ರೆ, ಬೋವಿ ಸಂಬಂಧದವ್ರು ಅವ್ರೆ, ಗುರುಕಲ್ ಮಠದವ್ರು ಅವ್ರೆ, ಈಗಿನ ಆಳದಲ್ಲಿ ಒಬ್ರು ಸ್ವಾಮಿಗಳು ಇದಾರೆ ಅವರು ಅವ್ರೆ, ಪ್ರತಿ ಒಬ್ರು ಇವ್ರದ್ದು ಕಿಂತು ಕೀಲು ಕೊಡೆಕಲ್ ದೇವರು ಸ್ವಾಮಿಯಿಂದ ಹಿಡ್ಕೊಂಡು ಎಲ್ರು ಅವ್ರೆ ಲಪ್ಪಂಗ್ರೆ. ನನ್ ಕೈ ಸಿಕ್ಕ್ರೆ ತಂದೆ ನಿಲ್ಸ್ಬೋದು, ಬಟ್ ನನ್ ಸೇಫ್ಟಿ ಇಲ್ಲ ಕಷ್ಟ. ಇಲ್ಲ ಬೇಡಮ್ಮ ಹೋಗ್ಬೇಡ್ರಿ, ಈಗ ನಿಮ್ ಸೇಫ್ಟಿ ನೋಡ್ಕೇಳ್ರಿ. ಯಾಕಂದ್ರೆ ಇವೆಲ್ಲ ಪ್ರಭಾವಿ ವ್ಯಕ್ತಿಗಳು, ಹಂಗಾಗಿ ಸುಳ್ಳು ಅಂತ ಯಾರ್ ಬೇಕಾದವ್ರು ಹೇಳಿದ್ರು ಅದನ್ನ ನಾನು ನಂಬಲ್ಲಕ್ಕ. ಅಲ್ಲಿ ಆಗಿರೋದೆಲ್ಲ ನಿಜ ಇಲ್ಲ, ನಾನು ನಂಬಿಲ್ಲ. ಆದ್ರೆ ಈಗ ಅವರು ರಾಜಕಾರಣಿಗಳು ಪ್ರಭಾವದಿಂದ ಹೊರ ಬಂದು ಅದನ್ನೆಲ್ಲ ಸತ್ಯಗಳೆಲ್ಲ ಸಮಾಧಿ ಮಾಡ್ಬಿಡ್ತಾರೆ. ಈಗ
ಹೌದು ಇದಲ್ಲ ಕಾರ್ ಕೆಲವೊಂದ್ಸಲ ನೋಡಿರ್ಬೋದು ನೀವು ನಿತ್ಯಾನಂದ್ರು ಮಾಡಿ ಫೇಲ್ ಮಾಡಿದ್ರು, ಬಟ್ ಅವ್ರು ಮಾಡಿದ್ದು ತಪ್ಪ ಅನ್ನೋದಕ್ಕೆ ನಾನು 10 ವರ್ಷ ತಮಿಳ್ನಾಡದಲ್ಲಿ ಇದ್ ಬಂದಿನಿ ಬಸವ ಪ್ರತಿಷ್ಠಾನ ಸ್ವಂತ ಕಟ್ಟಿ ಬಿಟ್ಟು ಬಂದವಳು ನಾನು. ಹೌದಲ್ಲ ಮೇಡಮ್, ಇದು ನಮ್ಮ ಸ್ವಯಂ ಅಂತರಂಗದ ಸಾಧನೆ ಅಮ್ಮ. ಇವಾಗೆಲ್ಲ ಬಿಟ್ಟು ಬಿಡ್ರಿ, ನಮ್ಗ ಅರಿವೇ ಗುರು ಅಂತ ತಿಳ್ಕೊಂಡು ನಮ್ಮ ಅರಿವಿನಲ್ಲ ನಾನು ಯಾರನ್ನೂ ನಂಬಲ್ಲ. ಇವರು ಮುಂಚೆ ನಿಮ್ಗ ನೆನಪಿಸ್ಬೇಕು, ನಾವು ಸಾಧಕರನ್ನ ತಯಾರು ಮಾಡ್ತೀವಿ, ನಾವು ಸಾಧಕರನ್ನ ತಯಾರು ಮಾಡ್ತೀವಿ ಅಂತ ಎಷ್ಟೋ ಮಕ್ಕಳು ಹೆಣ್ಮಕ್ಳ ಜೀವನ ಹಾಳು ಮಾಡಿದ್ರಿ ಅವರು. ಶಿವಕರ್ಮ ಬಸವರಾಜೇಶ್ವರಿ ಅಂತ ಇಂಜಿನಿಯರ್ ಅವಳು. ಹೌದು ಬಸವರಾಜೇಶ್ವರಿ ಇವರು ಅತ್ತಿವೇರಿ. ಅತ್ತಿಬೆಲೆ ಅಲ್ಲ ಇಲ್ಲಿ ಬಸವರಾಜೇಶ್ವರಿ ಅವರು, ಅತ್ತಿಬೆಲೆ ಬೇರೆಯವರು. ಬಸವರಾಜೇಶ್ವರಿ ಅಂತ ಬಸವ ಕಲ್ಯಾಣ ದಾಖಲೆಗಮ್ಮನ ಗವಿಯಲ್ಲಿದ್ರು ಅವಳು. ಇಂಜಿನಿಯರ್ ಮುಚ್ಚಿದ್ಲು, ಸ್ವಾಮಿಗಳ ಪ್ರವಾದಿಂದ ಡ್ರಗ್ಸ್ ಅಡಿಕ್ಟ್ ಆದ್ಲು ಅವಳು. ಇವತ್ತು ಬಸವ ಕಲ್ಯಾಣ ರೋಡ್ ರೋಡ್ ಅಲ್ಲಿ ಭಿಕ್ಷೆ ಬರ್ತಾ ಇದ್ದಾಳು. ತೆಗೆದ್ರೆ ಇವ್ರ ಜೀವನ ಪರ್ಯಂತ ಹೊರಗ್ ಬರೋಕಾಗಲ್ಲ. ಅವ್ನು ಬಂದಾಗಿಂದ ನೋಡ್ತಾ ಇದ್ದೀನಿ ನಾನು. ಅನ್ಯಾಯ ಮೇಡಮ್ ಇದೆಲ್ಲ. ನಾನು 12 ವರ್ಷದ ಹುಡುಗಿ ಇದ್ದಾಗ ಮಠ ಸೇರ್ದಕ್ಕೆ, ಇವತ್ತು ನನ್ನ ವಯಸ್ಸು 30. ಇಲ್ಲಮ್ಮ ಎಡಬಾಡ್ರಿ, ನಿಮ್ಮಂತ ವಯಸ್ಸಿನವರಿಗೆ ಎಚ್ಚರಿಕೆ ಕೊಡ್ರಿ. ಎಲ್ಲಿ ಯಾವ ಸ್ವಾಮಿಗಳ ಹತ್ರ ಹೋಗ್ಬಾಡ್ರಿ. ನಾ ಯಾವ್ದೋ ಮಠಕ್ಕೆ ಹೋಗ್ಲಿ, ಅಲ್ಲಿ ಹುಡುಗಿಯರಿಗೆ ಒಂದ್ ಮಾತ್ರ ಹೇಳ್ತೀನಿ ನಾನು. ಎಷ್ಟೇ ನೀವು ಒಳ್ಳೆ ಇದು ಮಾಡಿದ್ರು ಸ್ವಾಮಿಗಳಿಂದ ಸಂಪರ್ಕದಿಂದ ಸ್ವಲ್ಪ ದೂರ ಉಳಿದ್ರೆ. ಎಷ್ಟೋ ನನಗೆ ಇವತ್ತಿಂದ ಫೋನ್ ಮಾಡ್ತಾರಕ್ಕ ಹುಡುಗಿಯರು, ಅಕ್ಕ ನಿನ್ನಿಂದ ನಾವು ಇವತ್ ಸೇಫ್ ಇದೀವಿ ಅಂತ. ಹೌದಲ್ಲ, ಹಿಂಗಾಗಿ ಕೆಲವೊಂದು ಸ್ವಾಮಿಗಳು ತಮಿಳ್ನಾಡು ಸತ್ಯಕ್ಕ ಅಂದ್ರೆ ನನ್ನ ಹೆಸರು ಎತ್ತಿದ್ರೆ ಮಾತೇ ಆಡಲ್ಲ ನೋಡಿ. ಇಲ್ಲಮ್ಮ ಸೇಫ್ಟಿ ಆಗಿರು, ಇಲ್ಲಿ ಗಂಗಾವತಿ ಬಂದಾಗ ಬಾ, ನನ್ನ ಫೋನ್ ನಂಬರ್ ಐತಲ್ಲ, ಎಲ್ಲಿ ಕಡೆ ಏನಾರು ಬಂದಾಗ ನಾನು ಭೇಟಿ ಆಯ್ತು. ಆದಷ್ಟು ನಿಮ್ದು ನೀವು ಸೇಫ್ಟಿನ ಕಾಪಾಡ್ಕೊಳ್ರಿ. ಯಾರು ಪ್ರವಾಸಕ್ಕೂ ಹೋಗಲ್ಲ. ಇವರೇ ಪಂಚಮಸಾಲಿ ಪೀಠದವ್ರು ನನಗೆ ಒಂದು ಆಫರ್ ಕೊಟ್ಟಿದ್ರು. ನನಗೆ ಏನಂತ ಹೇಳಿದ್ರು, ನಾವು ಬಸ ಮದ್ರಾಸ್ ಅವ್ರದ್ದು ಮಧುರೈ ಒಳಗೆ 5 ಎಕರೆ ಜಮೀನ್ ಇದೆ, ನೀನ್ ಹೆಂಗಿದ್ರು ತಗೊಳ್ ಬರುತ್ತೆ ನಿನಗೆ, ಅದನ್ನೆಲ್ಲ ನೀನ್ ನೋಡ್ಕೊಂಡು ನಿನಗೆ ಅದನ್ನ ಬರ್ದು ಕೊಡ್ತೀವಿ, ಎಲ್ಲ ಮಾಡ್ತೀವಿ, ನಾವು ಬಂದಾಗ ನಮ್ ಜೊತೆ ಹೋದಾಗ ಬಂದಾಗ ನಮ್ ಜೊತೆ ಚೆನ್ನಾಗಿರೋದನ್ನ ಕಲಿ ಅಂತ ಹೇಳಿದ್ರು. ಇವ್ರೇನಾಗ ಎಷ್ಟಿದ್ದಿರ್ತಿವ್ರು ಬಸಮೃತದೆ ಹೊರಗೆಲ್ಲ ಇದು ಮಾಡ್ಕೊಂಡು ಒಳಗೆ ಇಂತ ಕಪಟನ. ಪ್ರಭುಶ್ರೀ ಅನ್ನೋರು ಒಬ್ಬಕ್ ಶರಣಮ್ಮದಳ. ಹೌದು ಗೊತ್ತು, ಪ್ರಭುಶ್ರೀ ಗೊತ್ತು. ನಾಡು ಲಪಂಗ ಅದಳ ನೋಡ್ರಿ. ಹೌದಲ್ಲ, ನನಗೂ ಅದು ಇಲ್ಲ ಎಲ್ಲೋ ಒಂದ್ ಕಡೆ ಡೌಟ್ ಇತ್ತು, ಯಾಕಂದ್ರೆ ನಾವು ಏನು ಗೊತ್ತಿಲ್ಲಾರ್ದ ಅನ್ಬಾರ್ದಲ್ಲ. ಕಪಿಲ್ ಸ್ವಾಮೀಜಿ ಅಂತ ಒಬ್ಬ ಮುಸ್ಲಿಂ ತಗೊಂಡ್ಬಂದ್ ಮಠಕ್ ಮಾಡಿದಾರಲ್ಲ ಇವ್ರು ಸ್ವಾಮಿಗಳು, ಜಗತ್ತೇ ಹಾ ಮಾಡುವಂತ ಕುಲದ ಮಾಮ. ಅವ ಆಕ್ಚುಲಿ ಮುಸ್ಲಿಂ, ಅವನ್ ತಗೊಂಬಂದು ಬಿಸಿಕೊಟ್ಟು. ಬಟ್ ನಮಗ ಅದು ಅವ ಯಾವ ಜಾತಿ ಏನನ್ನೋದು ನಮಗ್ ಬೇಕಾಗಿಲ್ಲ. ಬಟ್ ಅವ್ರು ಮಾಡಿರೋ ಕಂತ್ರದ ಎಂತ ಗೊತ್ತಾ, ಒಂದಿಲ್ಲ ಎರಡಲ್ಲ. ಅವ್ ಬ್ಯಾಬಿಡಮ್ಮ ಕಿವಿ ಮೈಕೂಲ ಜುಮ್ಮ ಅನ್ನತ್ತೀನಿ ಹೇಳೋದ್ ಕೇಳಿದ್ರೆ. ಆಯ್ತು ತಾಯಿ, ನೀನು ಆದಷ್ಟು ಸೇಫ್ಟಿ ಆಗಿರು, ಯಾರ ತಂಟಕ್ಕೂ ಹೋಗ್ಬೇಡ, ಒಟ್ಟು ದುಷ್ಟರು ಕಂಡು ದೂರ ಉಳಿದ್ರು. ನಾನು ಅದಕ್ಕೆ ನಾನು ಕಮೆಂಟ್ ಮಾಡಿರ್ತೀನಿ, ಯಾರು ನೋಡಿದ್ರು ಏನಂತಾರೇನೋ ಅಂತ ಸುಮ್ಮನೆ ಇದೀನಿ ನಾನು. ಇಲ್ಲ ಇಲ್ಲ ಬೇಡ ಬೇಡ, ಬೇಕಾದ್ರೆ ನನ್ಗೆ ಸಂಪರ್ಕದಲ್ಲಿರು ಅವಾಗ ಅವಾಗ ಹೋಗ್ಬೇಡ. ಯಾರು ನಿಮ್ದು ಸೇಫ್? ಅಪ್ಪ ಅಮ್ಮ ಅದಾರ? ಅಪ್ಪ ಅಮ್ಮ ಎಲ್ಲಿರ್ತಾರ? ನಮ್ಮ ತಂದೆ ತಾಯಿ ಧಾರವಾಡ ಮನಗುಂಡಿ. ನಾನು ಮನಗುಂಡಿನ. ನಾನು ಮನಗುಂಡಿಗೆ 2 ಸಲ ಬಂದಿನಮ್ಮ. ನಾನು ಬಸವಾನಂದ್ರ ಸ್ವಾಮಿಗಳ ಸಂಪರ್ಕದಿಂದನೇ ಮಠ ಸೇರಿದ್ದು, ಅದಕ್ಕೆ ಇವತ್ತು ಯಾರು ಬೇಡ ಅನ್ಸ್ಬಿಟ್ಟು ನಾನು. ಇಲ್ಲ ಇಲ್ಲ ಬೇಡಮ್ಮ, ಅವ್ರದ್ದು ಯಾರ್ದು ಬೇಡ ತಾಯಿ. ನಾವು ಎಲ್ಲ ಒಂದ್ ಕಡೆ ಮೂಲೆಯಾಗ ಬಜಾರ್ದ ಬೀದಾಗ ಏನಾರು ವ್ಯಾಪಾರ ಮಾಡ್ಕೊಂಡು ನಿಯತ್ತಿನಿಂದ ದುಡಿದ್ರು ಚಿಂತೆ ಇಲ್ಲ. ಈ ದುಷ್ಟರು ಸಾಹಸ ಸಾಕು. ಅದಕ್ಕೆ ನನಗೆ ಮದುವೆ ಆಗಿದೆ, ನಾನು ಎಲ್ಲಿ ಹೋಗಲ್ಲ. ನಾನು ಮದುವೆ ಮಾಡ್ಕೊಂಡಿದ್ದೀನಿ, ನ್ಯಾಯವಾಗಿದ್ದೀನಿ, ನ್ಯಾಯವಾಗೇ ಇರ್ತೀನಿ ನಾನು. ಏ ಇರಮ್ಮ ಇರಮ್ಮ ತಾಯಿ, ಒಳ್ಳೇದಾಗ್ಲಿ. ನಿಮ್ ಯಜಮಾನ್ರಿ ಏನ್ ಮಾಡ್ತಾರಮ್ಮ? ಫೈನಾನ್ಸ್ ಅಡ್ವೈಸರ್ ಇದ್ದಾರೆ. ಹೌದಾ? ಹಾ, ಧಾರವಾಡದಲ್ಲಿ ಇದ್ದಾಗ ನಾನು ಧಾರವಾಡದ ಬಂದ ಭೇಟಿ ಹಾಕಿಂತ. ಹಾ, ಇದೆ ಅಲ್ಲಮ್ಮ ನಿನ್ ಫೋನ್ ನಂಬರ್? ಹಾ ಇದೆ. ಹಾ, ಖಂಡಿತ ಬರ್ತೀನಿ ತಗೋ. ಹಾ ಸರಿ.